ಬಂದ, ನಾನು ನಿಂತಿದ್ದೆ, ಯಂಗ್ ಮ್ಯಾನ್ ಅಂತ, ನಾನು ಅಲ್ಲೇ ಮೆಲ್ಟಾಗ್ಬಿಟ್ಟೆ. ಯಂಗ್ ಮ್ಯಾನ್, ಹೌ ಟು ಗೋ ಟು ಕೆಂಪೇಗೌಡ ಬಸ್ ಸ್ಟ್ಯಾಂಡ್. ನಾನು ನಿಯತ್ತಾಗಿ ಬಸ್ಸಲ್ಲಿ ಕರ್ಕೊಂತೇಂಬಿಟ್ಟು ವೋಲ್ವೋ ಬಸ್ ಬಂದು ಹತ್ತಿಸ್ದೆ. ಸ್ವಿಜರ್ಲೆಂಡಿಂದ ಯೂಟ್ಯೂಬರು, ಕೈಯಲ್ಲಿ ವ್ಲಾಗಿಂಗ್ ಕ್ಯಾಮ್ರಾ, ಬೆಳ್ಳಗಿದ್ದಾನೆ ತೆಳ್ಳಗಿಲ್ಲ, ಹೆಂಡತಿ ಇಬ್ರು ಮಕ್ಕಳು. ನೋಡಿದ ತಕ್ಷಣ ಕಂಡಕ್ಟರ್ ಮೂಡ್ ಚೇಂಜು, ಹಲೋ ಸರ್, ವೆಲ್ಕಮ್ ಟು BMTC. ಇವಾಗ ನಿಮ್ಮ ಮೇನ್ ಆ್ಯಕ್ಟ್ನ ಕರೆಯುವಂಥ ಸಮಯ ಆಗಿದೆ. ಅವನು ಯಲಂಕಿಂದ ಬೆಂಗಳೂರಿಗೆ ಕ್ಯಾಂಪಸ್ ಹತ್ಕೊಂಡ್ಬಂದಿಯಾನೆ. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ನಿತಿನ್ ಕಾಮತ್. ಜೋರ ಚಪ್ಪಾಳೆ ಬನ್ನಿ ನಿಶ್ಚಲ್ಗೆ. ಎಸ್, ಚಪ್ಪಾಳೆ ಬನ್ನಿ. ಆಸಮ್. ಇವಾಗ ಎಷ್ಟು ಜನ ಫಸ್ಟ್ ಟೈಮ್ ಸ್ಟ್ಯಾಂಡಪ್ ಕಾಮಿಡಿ ಶೋ ನೋಡಕ್ ಬಂದಿರೋ, ಫಸ್ಟ್ ಟೈಮ್ ಲೈವ್ ನೋಡ್ತೀರಾ? ಓಕೆ, ಇವಾಗ ಇಲ್ಲಿ ನೋಡಿದ್ದು ಸ್ಟ್ಯಾಂಡಪ್ ಕಾಮಿಡಿ ಶೋ. ಇಲ್ಲಿ ಜೋಕ್ಸ್ ನಡೀತೆ, ಜೋಕ್ಸ್. ಯಾವುದನ್ನು ಒಫೆಂಡ್ ಆಗೋಕೆ ಹೋಗ್ಬೇಡಿ, ಆಯ್ತಾ? ಇಲ್ಲಿ ಜೋಕ್ಸ್ ನಡೆಯುತ್ತೆ. ನಿಶ್ಚಲ್ ಮಾಡೋಗಿದ್ದು ಓಪನಿಂಗ್ ಆ್ಯಕ್ಟ್ ಅಂತ. ನಾನು ಯಾವ ಥರ ಅಂತ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಎಣ್ಣೆ ಕಾದಿದ್ಯಾ ಇಲ್ಲ ನೋಡೋಕ್ಕೆ, ಒಂದು ಹಪ್ಪಳ ಹಾಕ್ತೀರ ನೋಡಿ. ನಿಶ್ಚಲ್ ಟ್ರಯಲ್ಸು, ನಾನು ರಿಯಲ್ಸ್. ನಿಶ್ಚಲ್ ಸ್ಟಾರ್ಟರು, ನಾನು ಮೇನ್ ಕೋರ್ಸ್. ನಿಶ್ಚಲ್ ಸಲ್ಮಾನ್ ಖಾನ್, ನಾನು ವಿಕಿ ಕೌಶಲ್. ಅಷ್ಟೇ. ಓಪನ್ ಯಾಕಂದ್ರೆ RCB ಟೀಮಲ್ಲಿ ಪಾರ್ಥಿವ್ ಪಟೇಲ್ ತರ. ಅವನಿಗೆ ಗೊತ್ತಿಲ್ಲ, ಗುರು ಬ್ಯಾಟಿಂಗ್ ಆಡ್ತೀನಿ, ಆಡ್ ಮಗ, ನಿಂಗೆ ಏನ್ ಬರುತ್ತೆ, ಆಡ್ಮ ಪಿಚ್ ಟೆಸ್ಟ್ ಮಾಡಬಾ. ನೀನು ಎಷ್ಟು ಜನಕ್ಕೆ ಅನ್ಸುತ್ತೆ 2022 ವಿಚಿತ್ರವಾಗಿತ್ತು ಅಂತ? ಏನ್ ವಿಚಿತ್ರ ಇಯರ್ ಗುರು? ಒಳ್ಳೇದಾಗ್ತೀನಿ, ಕೆಟ್ಟದಾಗತ್ತೆ ಒಳ್ಳೇದ ಆಗತ್ತೆ ಎಲ್ಲ ಕಡೆ. ಗುರು 2016 ನೆನಪಿದೆ ಗುರು ನಮ್ಗೆ, ಎಂತ ಇಯರ್, RCB ಫೈನಲ್ ತನಕ ಹೋಗ್ಬಿಟ್ಟಿದೆ. ಕೊಹ್ಲಿ 973ಗಿನ ಬೇಕಾ ನಮ್ಗೆ? ನನ್ನ ಪ್ರಕಾರ 2016 ಒಬ್ಬ ಮನುಷ್ಯ ಆಗಿದ್ರೆ ಅಪ್ಪು ಸರ್, ಒಳ್ಳೆ ಇಯರ್, ಒಳ್ಳೆ ಮಂಚ. 2020 ಹುಚ್ಚ ವೆಂಕಟ್, 2022 ಕಾಫಿ ನಾಡು ಚಂದು. ಅವನಿಗೆ ಗೊತ್ತಿಲ್ಲ ಒಳ್ಳೇದಾಗ್ತಿದೆ ಕೆಟ್ಟದಾಗ್ತಿದೆ. ಇದು ಎಲ್ಲರಿಗೂ ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದೀನಿ ನಾನು. ನಾನು ಚೆನ್ನಾಗೇ ಇತ್ತು ಗುರು, 2022 ಚೆನ್ನಾಗೇ ಇತ್ತು. ಸ್ಟಾರ್ಟಿಂಗಲ್ಲಿ ನಂದು ವೀಡಿಯೋಸ್ ಬಂತು ಯೂಟ್ಯೂಬಲ್ಲಿ, ಅದಾದಮೇಲೆ ನಂಗೆ ಗಾಂಚಲಿ ಬಂತು. ಸಿಂಪಲ್ ಪ್ರೊಸೆಸ್, ವಿಡಿಯೋ ಬಂತು, ಗಾಂಚಲಿ ಬಂತು, ಅದಾದಮೇಲೆ ಗಾಂಚಲಿ ಹೋಯ್ತು, ಯಾಕಂದ್ರೆ ಕಮೆಂಟ್ಸ್ ಬಂತು. ಏನು ಗುರು ಕಮೆಂಟ್ಸ್? ಓಹೋ, ಆಧುನಿಕ ಕವಿಗಳು ಕೆಲಸ ಬಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಹುಡುಕುತ್ತಿದ್ದಾರೆ. ಹಾಕಿರೋದು 19 ರೂಪಾಯಿ, 1 GB ಡೇಟಾ, ಸಾಲ ಮಾಡಿ. ಕನ್ನಡದಲ್ಲಿ ನಿಮಗೆ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಮೂರಿದೆ ಗೊತ್ತಲ್ಲ, ಇನ್ನೂ 2 ಆ್ಯಡ್ ಮಾಡ್ಬೇಕು ನಾವು. ಫಸ್ಟ್ 1 ಕಮೆಂಟ್ ಕನ್ನಡ. ಇದೆಲ್ಲೋ ಕಾಣಿಸಲ್ಲ, ಕನ್ನಡ ಕನ್ನಡ ವೀಡಿಯೋಸ್ ಕಮೆಂಟ್ಸ್ಗೆಲ್ಲ ಮಾತ್ರ ಕಾಣಿಸೋದು ನಿಮಗೆ. ಇದು ಕನ್ನಡ ಥರ ಅಲ್ಲ, ಡಿಫ್ರೆನ್ಸ್ ಇದೆ ಎರಡಕ್ಕೂ. ನೋಡಿ, ನಿಮಗೆ ಕನ್ನಡದಲ್ಲಿ ಅಕಾರ ಹಕಾರ ಡಿಫ್ರೆನ್ಸ್ ಇದೆ. ಅಕ್ಕಿ ಆರಿತು, ಹಕ್ಕಿ ಹಾರಿತು. ಕಮೆಂಟ್ ಕನ್ನಡದಲ್ಲಿ ಇಲ್ಲ. ನನ್ನ ವೀಡಿಯೋದ ಒಂದು ಕಮೆಂಟ್ ಬಂದಿದೆ, ಹೌ ನಮ್ಮನ್. ನನ್ನ ಪೈಲ ಕರೆಕ್ಟ್ ಮಾಡಲ ಇವನ್ನ. ಮಗ, ನೀನು ಫೋನಲ್ಲಿ ಟೈಪ್ ಮಾಡ್ತಿದ್ಯಾ? ಫೋನಲ್ಲಿ ನಿನ್ನ ಫೋನ್ ಇದೆ, ಫೋನಲ್ಲಿ ಆ್ಯಪ್ ಇದೆ, ಆ್ಯಪಲ್ಲಿ ಆಟೋ ಪ್ರೆಡಿಕ್ಟ್, ಆಟೋ ಕರೆಕ್ಟ್ ಅಂತ ಇದೆ. ನೀನು ಹೆಚ್ಚಂತ ಹಾಕ್ರೆ ಹಾಯ್ ಹವಾರ್ಯು ಹೇಗಿದ್ದೀರಾ, ಹಾಲು ಹೊಡ್ತವರು, ಹೊಸ ಬೆಳಕು ಮುಟ್ತಿದೆ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. ನೀನು ಅನ್ಬೇಕಾಗಿರೋ ಬೈಗಳು ಅದರಲ್ಲಿ ಇಲ್ಲ. ಅದೇ ಲೌಡೇ ಕರೆಕ್ಟ್ ಮಾಡ್ಕೋ. ಹೌ ನಮ್ಮ ನಂಗೆ ಅದು ಡೌಟು, ಹೌ ಸರಿ ಇಲ್ಲ ಗುರು ಕಮೆಂಟ್ ಕನ್ನಡ. ಕನ್ನಡದಲ್ಲಿ ನೀವು ಸೆಂಟೆನ್ಸ್ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದ್ರೆ ಕಮೆಂಟ್ ಕನ್ನಡದಲ್ಲಿ, ಕಮೆಂಟ್ ಕನ್ನಡದಲ್ಲಿ ಎಲ್ಲ ಸೆಂಟೆನ್ಸ್ ಫಿನಿಶ್ ಸೆಂಟೆನ್ಸ್. ಕಮೆಂಟ್ ಬಂದಿದ್ದೊಂದು ಲೌಡೇ ಕೆ ಫಿನಿಶ್ ಸೆಂಟೆನ್ಸ್, ಫಿಲಿಂದ ಬ್ಲಾಂಕ್ಸ್ ಅಲ್ಲ, ನೀನು ಬ್ಲಾಂಕ್ ಮಾಡ್ಕೋ ನೀನು ಲೌಡೇ. ಅದಕ್ಕೆ ಅವನೇ ರಿಪ್ಲೈ ಮಾಡ್ದ, ಲೌಡೇ ಕೆ ಬ್ಲಾ. ನಿಮಗೆ ಗೊತ್ತಲ್ಲ, ತಪ್ಪು ಮಾಡಿದ್ರೆ ಸ್ಟಾರ್ ಹಾಕ್ಬಿಟ್ಟು ಟೈಪೋ ಅಂತ ಕಳಿಸ್ತೀವಿ ಸರ್. ನಾನು ಡಕ್ ಅಂತ ಕಳ್ಸಕ್ಕೆ ಬಂದಿರಲ್ಲ ಸರ್ ಆ್ಯಕ್ಚುಲಿ.
ಅದ್ರ ಕೆಳಗಡೆ ಇನ್ನೊಬ್ಬ ಬ್ರೋ ಅದು ಬಿ ಎ ಎಲ್ ಎಲ್ ಬಾಲ್, ಇನ್ನೊಬ್ಬ ಬಿ ಡಬಲ್ ಎ ಎಲ್ ಬಾಲ್, ಇನ್ನೊಬ್ಬ ಬಿ ಓ ಎಲ್ ಎಲ್. ಹತ್ತು ಎಂಟು ನಿಮಿಷದಲ್ಲಿ ಎಂಟು ಜನ ಬಿ ಎ ಎಲ್ ಎ ಬಿ ಎಲ್ ಎ ಬಿ ಎಲ್ ಬ್ಲಾ ಬ್ಲೇ ಬ್ಲೂ ಬಲೆ ಬಲೆ ಚಂದದ ಚಂದು. ಬೈಕೊಳದ್ ಬಿಡಿ, ಪದ ವಿಮರ್ಶೆ ಮಾಡ್ತಾ ಇದೀವಲ್ಲಿ ಕುತ್ಕೊಂಡು ನಾವು. ನಂಗು ಹೌದು ಗುರು, ಬರ್ತಿರೋದು ನೆನಪಿಲ್ಲ ನಂಗೆ, ಬರೀ ಹೇಳಿರೋದೆ ನೆನಪು. ಕನ್ನಡದಲ್ಲಿ ಗಾದೆ ಇದೆ ಗೊತ್ತಲ್ಲ, ಗಾದೆಗಳಿರ್ತವೆ ಕನ್ನಡದಲ್ಲಿ, ನುಡಿಮುತ್ತುಗಳಿದೆ, ಗಾದೆಗಳಿದೆ. ಈಗ ಕೇಳಿದ್ರೆ ಕೈ ಕೆಸರಾದರೆ ರೈತ ಲ್ಯಾಕ್ಟೋಸ್ ಇಂಟಾಲರೆಂಟ್, ಏನ್ ಮಾಡ್ತಾನೆ, ದುಡಿತೀನಿ ನಂಗೆ ತಿನ್ನಕ್ಕಾಗ್ತಿಲ್ಲ ನಂಗೆ. ಕಮೆಂಟ್ಗಳಲ್ಲಿ ಒಂದೇ ಸೆಂಟೆನ್ಸ್ ಇರೋದು ಎಲ್ಲದಕ್ಕೂ, ಪ್ರಾಣೇಶ್ ಅವ್ರನ್ನ ನೋಡಿ ಕಲಿ. ಏನು ಅಂತ ಹೇಳಿಲ್ಲ, ಪ್ರಾಣೇಶ್ ಅವ್ರನ್ನ ನೋಡಿ ಕಲಿ. ಒಬ್ಬ ಡಾಕ್ಟರ್ ಕೆಲಸ ಮಾಡ್ತಾ ಇರ್ತಾನೆ, ಮೇಡಮ್ ನಿಮ್ ಗಂಡು ಉಳಿಸ್ಕೊಳಕ್ಕೆಲ್ಲ ಪ್ರಾಣೇಶ್ ಅವ್ರನ್ನ ನೋಡಿ ಕಲಿ. ನನ್ನ ವಿಡಿಯೋ ಮೇಲೆ ಪ್ರಾಣೇಶ್ ಅವ್ರನ್ನ ನೋಡಿ ಕಲಿ, ನನ್ನ ಫ್ರೆಂಡ್ಸ್ ಫಾರಿನ್ ಕಮಿಡಿಯನ್ಸ್ ವಿಡಿಯೋ ಕೆಳಗಡೆ ಪ್ರಾಣೇಶ್ ಅವ್ರನ್ನ ನೋಡಿ ಕಲಿ, ಅವ್ನ ಓನ್ ವಿಡಿಯೋ ಮೇಲೆ ಪ್ರಾಣೇಶ್ ಅವ್ರನ್ನ ನೋಡಿ ಕಲಿ. ಏ ಸರಿ ಇಲ್ಲ ಗುರು, ನಂಗೆ ಹೆವಿ ಕಮೆಂಟ್ಸ್ ಬಂದು, ಮಸ್ತ್ ಕಮೆಂಟ್ಸ್ ಬಂದಿದೆ, ನಂಗೆ ಏನು ಕೆಲಸ ಇಲ್ಲ, ಕಮೆಂಟ್ಸ್ ಓದ್ತಾ ಕೂತಿದ್ದೆ. ಒಬ್ಬ ಹಾಕಿದ್ದಾನೆ, ವಾಟ್ ಕಾಮಿಡಿ, ಎಕ್ಸಲೆಂಟ್ ಕಾಮಿಡಿ, ಬ್ಯೂಟಿಫುಲ್ ಕಾಮಿಡಿ, ಅಮೇಝಿಂಗ್ ಕಾಮಿಡಿ. ಕೆಟ್ಟ ಮಾತೆ ಇಲ್ವಲ್ಲ ಅಂಡ ಡೌಟ್, ಕೆಟ್ಟ ಮಾತೆ ಇಲ್ವಲ್ಲ. ಯಾಕೆ ಮನೇಲಿ ಹೇಳ್ಕೊಟ್ಟಿಲ್ವಾ ನಿಮಗೆ, ಮನೇಲಿ ಬರಗಾಲ ಇದೆಯಾ, ಮುಂದೆ ನಿಮ್ಮ ಬಾಯಲ್ಲಿ ಶಾಟ ಅನ್ನೋ ಪದ ಕೇಳಕ್ಕೆ ಬಯಸ್ತೀವಿ. ನಿರೂಪವ್ರಿಗೆ ಹೇಳ್ಬಿಡಿ, ನಾನು ನಂಗಿನ ನಿರೂಪ್ ನೋಡಿ ಬೇಜ, ನಿರೂಪಲ್ಲಿ ಟ್ಯೂಷನ್ ಮಾಡ್ತೇನೆ ಬಾಮಗೆ, ಇವತ್ತು ಹೇಳ್ಕೊಡ್ತೀನಿ ನಿಮಗೆ ಶಾಟ. ಹಾಂ, ಥಿಯರಿ ಮಾತ್ರ, ನೋ ಪ್ರಾಕ್ಟಿಕಲ್. ನಾನು ಅದಕ್ಕೆ ಅಲ್ಲಿಗೋ ಕಮೆಂಟ್ಗೋಗಿ ರಿಪ್ಲೈ ಮಾಡಿದೆ, ಆಯ್ತಲ್ಲೇ ಹುಚ್ಚುಳ್ಳು ಮಗನೆ, ಪ್ರಾಣೇಶ್ ಅವ್ರನ್ನ ನೋಡಿ ಕಲ್ತಿದ್ದು. ಸರಿ ಇಲ್ಲ ಗುರು, ನನ್ನ ವಿಡಿಯೋದಲ್ಲಿ ಕೆಟ್ಟ ಮಾತು ಜಾಸ್ತಿ ಆಡಿಲ್ಲ, ನಾನು ಆಡೇ ಇಲ್ಲ, ಒಂದು ಆಡಿದ್ದೇನೆ, ತೆಗೆಸ್ಕೊಂಡು ಹೋಗು ಅಂದ್ಬಿಟ್ಟೆ. ಕೆಟ್ಟ ಮಾತು ಅದಕ್ಕೂ ಜಗಳ, ಏ ಹಡ್ಸ್ಕೊಂಡು ಹೋಗು ಅನ್ನೋ ಕನ್ನಡ ಮಾತಾಡು, ತೆಗೆಸ್ಕೊಂಡು ಹೋಗು ಅಂದೆ. ಇವಾಗ ನಮ್ಮಅಮ್ಮ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ನಾನು ನಮ್ಮಅಮ್ಮ ವಿಡಿಯೋ ನೋಡೋದನ್ನ ನೋಡ್ತಾ ಇದ್ದೀನಿ, ನಮ್ಮಅಮ್ಮ ನೋಡ್ತಾ ಇದ್ದಾರೆ. ತಾಯಂದ್ರು ಗೊತ್ತಲ್ಲ, ಫುಲ್ ವಾಲ್ಯೂಮ್ ಫುಲ್ ಬ್ರೈಟ್ನೆಸ್, ಜೋರಾಗಿ ಕೇಳ್ಬಿಡ್ದು ತೆಗೆಸ್ಕೊಂಡು ಹೋಗು ಅಂತ. ನಮ್ಮಅಮ್ಮ ನನ್ನ ಕಡೆಗೆ ತೆಗೆಸ್ಕೊಂಡು ಹೋಗು ಅನ್ಬಾರ್ದಪ್ಪ, ಕೆಟ್ಟ ಮಾತದು, ಸಾರಿ ಮಾ, ತೆಗೆಸ್ಕೊಂಡು ಹೋಗು ಪರವಾಗಿಲ್ಲ. ಗುರು ಲಾಸ್ಟ್ ಟೈಮು, ಲಾಸ್ಟ್ ವೀಡಿಯೋಸ್ ಬಂದಾಗ ಫಸ್ಟ್ ಟೈಮ್ ಒಂದು ಶೋ ಮಾಡ್ತಿದ್ದೆ, ಜನ ಸ್ಟಾರ್ಟ್ ಮಾಡೋಕ್ಕೆ ನನ್ನ ಮುಂಚೆನೆ ನಗ್ತಾ ಇದ್ರು, ನರ್ವಸ್ ಇದ್ದೆ ನಾನು, ಆಯ್ತಾ, ಕೈಯಲ್ಲಿ ವೈರ್ ಇತ್ತು, ವೈರಲ್ಲಿ ಆಡಿಸ್ತಾ ಇದ್ದೆ ಆಂಗ್ಸೈಟಿಯಿಂದ. ಅದಕ್ಕೂ ಆಫೆಂಡ್ ಆಗಿದ್ರೆ, ವೈರ್ ಅಲ್ಲಾಡಿಸ್ಬಿಡು, ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀವಿ. ನನ್ನ ವಿಡಿಯೋದಲ್ಲಿ ಹುಡುಗಿರಿದ್ದಾರೆ, ಹುಡುಗರಿದ್ದಾರೆ, ಕಾಮಿಡಿ ಇದೆ, ನೀನು ಯಾರಿಗೂ ಅವ್ರು ವೈರ್ ಸೆಕ್ಷುವಲ್ ನನ್ನ ಮಗ, ನಾನು ವೈರ್ ಹಿಡಿದ್ರೆ ನಿನಗೆ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ ಅಲ್ಲಿ. ಎಲ್ಲ ಕಮೆಂಟ್ ಕೆಟ್ಟದಂತಲ್ಲ, ಒಂದು ಒಳ್ಳೆ ಕಮೆಂಟ್ ಬಂದಿತ್ತು, ಒಬ್ಬ ಹಾಕಿದ್ದ, ಬ್ರೋ ಯುವರ್ ವಾಯ್ಸ್ ಸೌಂಡ್ ಲೈಕ್ ಮೆಟ್ರೋ ವಾಯ್ಸ್, ಅಂದರೆ ಟ್ರೈನ್ ಅಲ್ಲ, ಟ್ರೈನ್ ಒಳಗಡೆ ಸೌಂಡು, ಬಿಗ್ ಬಾಸಲ್ಲೂ ಬರ್ತಾರೆ, ಕೇಳಿದ್ರಲ್ಲ, ನಂಗೆ ವಾಯ್ಸ್ ತುಂಬ ಇಷ್ಟ, ಅದಕ್ಕೆ ಎಲ್ಲ ಕಡೆ ಹಿಂಗೆ ಮಾತಾಡ್ತೀನಿ. ಮುಂದಿನ ನಿಲ್ದಾಣ ಯಲಹಂಕ, ನೆಕ್ಸ್ಟ್ ಸ್ಟಾಪ್ ಇಸ್ ಯಲಹಂಕ. ಸರ್, ಯಲಹಂಕದಲ್ಲಿ ಮೆಟ್ರೋ ಇಲ್ಲ ಅಂದಾಯ್ತಲ್ಲ, ಬರ್ಬೇಕು ಇವಾಗ. ಅಡ್ವಾಂಟೇಜ್ ಗುರು, ನನ್ನ ಫ್ರೆಂಡ್ಸ್ ಹೋಗ್ತೀನಿ, ಮಗ 200 ರೂಪಾಯಿ ಕೊಡು, ಇಲ್ಲ ಬಿಗ್ ಬಾಸ್ ಆದೇಶಿಸುತ್ತಿದ್ದಾರೆ. ಹೆವಿ ಗುರು, ಇದು ಕಮೆಂಟ್ ಕನ್ನಡ, ಇನ್ನೊಂದು ಕ್ಯಾಬ್ ಕನ್ನಡ. ಇದು ನಮ್ಮ ನಾರ್ತ್ ಇಂಡಿಯನ್ ಫ್ರೆಂಡ್ಸು ಕ್ಯಾಬಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ನೋಡಿ, ತಪ್ಪು ನಮ್ಮದೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಾರ್ತ್ ಇಂಡಿಯಾದ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬಂದಾಗ ಮುಚ್ಕೊಂಡು ಕನ್ನಡ ಕಲೀರಿ, ಕನ್ನಡ ಕಲೀರಿ ಅಂದ್ವಿ, ಎಂಥ ಕನ್ನಡ ಕಲೀರಿ ಅಂತ ಹೇಳ್ಕೊಟ್ಟಿಲ್ಲ. ಅದಕ್ಕೆ ಇವ್ರು ಕಲ್ತಿದ್ದು, ಅನ್ನ ಇಲ್ಲಿ ಇದೆ, ಅಲ್ಲಿ ಇದೆ, ಎಲ್ಲಿ ಇದೆ, ನೀವು ಕೆಳಗೆ ಇದೆ, ನಾನು ಕೆಳಗೆ ಇದೆ, ಅಣ್ಣ ರೋಡಲ್ಲಿ ಮುಂದೆ, ರೋಡಲ್ಲಿ ಮುಂದೆ ಬ್ಯಾಕ್, ಕ್ಯಾಬ್ ಕನ್ನಡ, ಇದು ಕ್ಯಾಬಲ್ ಮಾತ್ರ ಯೂಸ್ ಮಾಡಬೇಕು, ಆಟೋದಲ್ಲಿ ಆಗಲ್ಲ. ಆಟೋದಲ್ಲಿ ಕನ್ನಡ ಬಿಟ್ಟು ಬೇರೆ ಮಾತಾಡಿದ್ರೆ ಮೀಟರ್ ಇಲ್ಲ ಅಂದ್ರೆ ರೇಟ್ ಜಾಸ್ತಿ ಆಗುತ್ತೆ. ನಾನು ನನ್ನ ಫ್ರೆಂಡ್ ನಿಂತಿದ್ವಿ, ಅಣ್ಣ ಇಲ್ಲೇ ಎಸ್ ಜಿ ಪಾಳ್ಯ 500 535 ರೂಪಾಯಿ ಬನ್ನಿ ಸರ್. ಸರಿ ಇಲ್ಲ ಗುರು, ವಿಡಿಯೋಸ್ ನಂದು ಬಂತು, ನಮ್ಮ ಏರಿಯಾಗೆಲ್ಲ ಗಾಚಲಿ ಜಾಸ್ತಿ ಆಗಿದೆ. ನನ್ನ ಏರಿಯಾದಲ್ಲಿ ನನ್ನ ವಿಡಿಯೋ ಬಂದ ಮೇಲೆ ನನ್ನ ಮುಖ ಇರೋ 5 ಫೋಟೋ 5 ಪೋಸ್ಟ್ರು 20 ಕಾಸು ಕೊಟ್ಟಿದೆ.
ಐದೇ ಹಾಕಿದ್ರೆ ಸೈಟ್ ರೇಟ್ ಜಾಸ್ತಿ ಆಗಿದೆ ಗೊತ್ತಾ, ನಮ್ಮ ಮೇಲೆ ಸೈಟ್ ರೇಟ್ ಜಾಸ್ತಿ ಆಗಿದೆ ಇವಾಗ. ಕೋರಿಲೇಷನ್ ಈಸ್ ಕಾಸೇಷನ್. ಇವಾಗ ಏರಿಯಾದಲ್ಲಿ ಯಾವ ರೇಂಜಿಗೆ ಅಂದರೆ, ನನಗೆ ಗೊತ್ತಿರೋರೊಬ್ರು ಸೈಟ್ ತೊಗೊಂಡ್ರು, ಸೈಟ್ ಮಾರಾದ್ಮೇಲೆ ಬ್ರೋಕರ್ ಅಲ್ಲಿ ನಿಂತಿದ್ದ, ನಮ್ಮ ಪೂಜೆ ಮುಗಿಸ್ಕೊಂಡು ಬಂದು ಮಾತಾಡ್ತಿದ್ದೆ ಅವನ ಜೊತೆ. ಅಲ್ಲ ಸರ್, ನಿರ್ಜನ ಪ್ರದೇಶ, ಮಿಡ್ಲ್ ಆಫ್ ನೋವೇರ್, ಏನು ಮಾರಿದ್ರೆ ಅಲ್ಲ, ಸುತ್ತಮುತ್ತ ಫೆಸಿಲಿಟೀಸ್ ಇದೆಯಾ? ಹಾಕ್ಸೋಣ ಬಿಡಿ ಸರ್. ಸರ್ ಕರೆಂಟ್ ಕಂಬ ಇಲ್ಲ, ಹಾಕ್ಸೋಣ ಬಿಡಿ ಸರ್. ಏನು ಕರೆಂಟ್ ಕಂಬ ಸರ್, ನೀರು ಆ ಬರುತ್ತೆ ಸರ್, ವರ್ಷಕ್ಕೆ 4 ಸಲ ಬರುತ್ತೆ, ಮುಂದೆ ಬಿಂಡಿ ಇಟ್ಕೊಂಡು ತುಂಬೋಳಿ ಹಂಗೆ. ಸರ್ ಸ್ಕೂಲ್ ಹಾ ಸರ್, 300 ಕಿಲೋಮೀಟರ್ ಹೋಗ್ಬೇಕು ಇಲ್ಲಿಂದ. ಸರ್ ಹಾಸ್ಪಿಟ್ಲ್ ಆ ಸರ್, ಈ ಕಡೆ ಕಟ್ಸೋಣ ಬಿಡಿ ಸರ್. ಅಲ್ಲ ಏನು ಇಲ್ಲ, ಕಷ್ಟ ಬಂದರೆ ಏನು ಮಾಡಬೇಕು ಸರ್? ಅಲ್ಲೊಂದು ಬಾರ್ ಇದೆ. ಕಷ್ಟ ಬಂದ ತಕ್ಷಣ ಹೋಗಿ ಎರಡು ಪೆಗ್ ಹಾಕ್ಬಿಡಿ ನೀವು, ಕಷ್ಟ ಎಲ್ಲ ಮಾಯ ಆಗ್ಬಿಡುತ್ತೆ. ಆಟೋ ಅಂದ್ರೆ ಗಾಂಚಲಿ ಜಾಸ್ತಿ ಆಗಿದೆ ಎಲ್ಲರಿಗೂ ಅಲ್ಲ, ನಮ್ಮ ಏರಿಯಾದಲ್ಲಿ ಎಲ್ಲ ಆಟೋನು ಒಳ್ಳೆಯವರು, ವಿಡಿಯೋ ನೋಡ್ತಾರವರು. ಒಬ್ಬ ಅಣ್ಣಂಗೆ ರಘುವಣ್ಣ, ರಘುವಣ್ಣಂಗೆ ಗಾಂಚಲಿ ಜಾಸ್ತಿ ಆಗಿದೆ, ಅದು ಏರಿಯಾಗೆ ಪ್ರಾಬ್ಲಮ್ ಆಗಿದೆ. ಅದು ನೀವು ಆಟೋದಲ್ಲೆಲ್ಲ ನೋಡ್ತಾರಲ್ಲ, ರಿಜೆಕ್ಟ್ ಮಾಡೋಂಗಿದ್ರೆ ಪೇಪರ್ ಓದ್ತಾ ಇರ್ತಾರೆ. ನಮ್ಮಣ್ಣ ಯೂಟ್ಯೂಬು. ನಾನು ಹೋದೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಯ್ತು, ಅಣ್ಣ ಹತ್ರ ಹೋದೆ, ಅಣ್ಣ ಬರ್ತೀರಾ? ಇಲ್ಲ ಅಣ್ಣ, ಇಲ್ಲೇ ಬಸ್ ಸ್ಟ್ಯಾಂಡು, ಸ್ಟ್ರೈಟಾಗಿ ನಡ್ಕೊಂಡು ಹೋಗಂಗೆ. ಅಣ್ಣ ಬನ್ನಿ ಅಣ್ಣ, 50 ಮೀಟ್ರು ನಂದೇ. ಸರಿ ಯಾಕೆ ಅಂತ ಹಿಂದೆ ಕುತ್ಕೊಂಡೆ, ಅಣ್ಣ ಸ್ಟಾರ್ಟ್ ಮಾಡಿದ್ರು, ಫ್ರಂಟ್ ಮಿರರಲ್ಲಿ ಪೈಥಾಗೊರಸ್ ತೇವ ಮಾಡ್ಕೊಂಡು ನೋಡ್ತೀಯ ನನ್ನ, ತಿರುಗಿತೀನಿ ಅಣ್ಣ, ಅಷ್ಟು ಚೆನ್ನಾಗಿದ್ದೀನಿ ಇವತ್ತು, ಅಣ್ಣನೂ ಚೆಕ್ಔಟ್ ಮಾಡ್ತೀಯ ನನ್ನ ನೋಡ್ಬಿಟ್ಟು. ಅಪ್ಪಿ ನೀನು ಕಾಮಿಡಿ, ನಾನೇ ಅಣ್ಣ ಕಾಮಿಡಿ. ನಾನು ಕಾಮಿಡಿ, ಜೀವನ ಕಾಮಿಡಿ, ಲೈಫೇ ಕಾಮಿಡಿ ಆಗ್ಬಿಡಿದೆ. ಚೆನ್ನಾಗಿ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ, ವಿಡಿಯೋ ನೋಡ್ತಾ ಇರ್ತೀನಿ, ವೈರ್ ಅಲ್ಲ ಆಡಿಸ್ಬೇಡ, ಡಿಸ್ಟಾರ್ಟ್ ಆಗ್ಬಿಡ್ತೀನಿ ನನಗೆ. ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟ, ಬಸ್ ಸ್ಟ್ಯಾಂಡ್ ಹತ್ರ ಬಂದೆ ಬಸ್ಗೋಸ್ಕರ, ಆಬ್ವಿಯಸ್ಲಿ. ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೆ, ಸ್ವಿಝರ್ಲೆಂಡಿಂದ ಒಬ್ಬ ಯೂಟ್ಯೂಬರ್, ಸ್ವಿಝರ್ಲೆಂಡಿಂದ ಯೂಟ್ಯೂಬರ್, ಕೈಯಲ್ಲಿ ವ್ಲಾಗಿಂಗ್ ಕ್ಯಾಮ್ರಾ ಇದೆ, ಬೆಳ್ಳಿಗಿದ್ದಾನೆ ತೆಳ್ಳಿಗಿಲ್ಲ, ಹೆಂಡತಿ ಇಬ್ಬರು ಮಕ್ಕಳು ಕಟ್ಕೊಂಡು ಬೆಂಗಳೂರು ನೋಡೋಕ್ಕೆ ಯಲಂಕಾಗೆ ಬಂದಿದ್ದೆ. ಮಠ ಮಠ ಮಧ್ಯಾಹ್ನ ಮೇ, ಅವನು ಬಂದಿರುತ್ತಾನೆ, ಅವನೇನೋ ಚೂಡು. ಬಂದ ಬಂದ, ನಾನು ನಿಂತಿದ್ದೆ, ಯಂಗ್ ಮ್ಯಾನ್ ಅಂದ, ನಾನು ಅಲ್ಲೇ ಮೆಲ್ಟಾಗ್ಬಿಟ್ಟೆ. ಯಂಗ್ ಮ್ಯಾನ್, ಹೌ ಟು ಗೋ ಟು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್. ನಾನಂದೆ, ನಾನಿದ್ದೀನಿ ಏರಿಯಾ ಗೈಡು, ನಾನು ಹೇಳ್ಕೊಡ್ತೀನಿ. ನೋಡಿದ್ರು ಕ್ಯಾಬಲ್ಲಿ ಹೋಗ್ಬೇಡ, ನಮಗೆ 800 ಅಂತಾರೆ, ಹಿಂಗೆ $800 ಅಂತಾರೆ ಅವರು. ಸ್ವಿಝರ್ಲೆಂಡಲ್ಲಿ ಡಾಲರು ಇಲ್ಲ. ನಾನು ನಿಯತ್ತಾಗಿ ಬಸ್ಸಲ್ಲಿ ಕರ್ಕೊಂತೇಂದ್ಬಿಟ್ಟು ವೋಲ್ವೋ ಬಸ್ ಬಂದು ಹತ್ತಿಸ್ದೆ. ಸ್ವಿಝರ್ಲೆಂಡಿಂದ ಯೂಟ್ಯೂಬರು, ಕೈಯಲ್ಲಿ ವ್ಲಾಗಿಂಗ್ ಕ್ಯಾಮ್ರಾ, ಬೆಳ್ಳಿಗಿದ್ದಾನೆ ತೆಳ್ಳಿಗಿಲ್ಲ, ಹೆಂಡತಿ ಇಬ್ಬರು ಮಕ್ಕಳು. ನೋಡಿದ ತಕ್ಷಣ ಕಂಡಕ್ಟರ್ ಮೂಡ್ ಚೇಂಜು, ಹಲೋ ಸರ್, ವೆಲ್ಕಮ್ ಟು BMTC. ಥ್ಯಾಂಕ್ ಯು ಫಾರ್ ಚೂಸಿಂಗ್ BMTC ಅಂತೇಳೆ, ಕಾಸು ಇಸ್ಕೊಂಡು ಥ್ಯಾಂಕ್ ಯು ಅಂತೇಳೆ, ಸೀಟ್ ಮಾಡಿಕೊಡ್ಲ ಅಂತೇಳೆ, ಲಗೇಜ್ BMTC ಲಗೇಜ್ ಕಂಪಾರ್ಟ್ಮೆಂಟ್ ಇದೆಯಂತೆ ಅಲ್ಲಿ, ಗೊತ್ತಿರ ಸಂಸಾರ ಮಾಡ್ಬಿಡ್ತಿದ್ದೆ ನಾನು. ಹೆಂಡತಿ ಮಕ್ಕಳನ್ನ ಮುಂದೆ ಬಿಟ್ಟು ನನ್ನ ಜೊತೆ ಹಿಂದೆ ಕುತ್ಕೊಂಡ, ಫಸ್ಟ್ ಟೈಮ್ ಒಂದು ಕಣ್ಣಲ್ಲಿ ನೆಮ್ಮದಿ ಕಾಣಿಸ್ತಾ ಇದೆ. ಪಕ್ಕ ಕುತ್ಕೊಂಡ, ನೀನೇನು ಮಾಡ್ಕೊಂಡಿದ್ಯಾ ಕಮಿಡಿಯನ್? ನೀನೇನು? ನಾನು ರೈಟರ್ ಅಂದ. ಆಯ್ತಾ, ಅವ್ನು ಸ್ವಿಝರ್ಲೆಂಡ್ ಅಂದ ತಕ್ಷಣ ನಂಗೆ ಒಂಥರ ಖುಷಿಯಾಗ್ಬಿಡ್ತು, ನಂಗೆ ಸ್ವಿಝರ್ಲೆಂಡ್ ಕಂಡ್ರೆ ತುಂಬ ಇಷ್ಟ. ನಾನು ಅಂದೆ ಅವನಿಗೆ, ಒಂದು ದಿವಸ ಇಂಡಿಯಾ ಸ್ವಿಝರ್ಲೆಂಡ್ ಥರ ಆಗಬೇಕು, ಸ್ವಿಝರ್ಲೆಂಡ್ ಅವ್ರ ಬ್ಲ್ಯಾಕ್ ಮನಿ ನಮ್ಮ ಬ್ಯಾಂಕಲ್ಲಿ ಇಡಬೇಕು, ಹಂಗಾಗಬೇಕು. ಅವನಂದ, ಇಲ್ಲ, ಸ್ವಿಝರ್ಲೆಂಡು ಅಷ್ಟೇ ತೆಗಿಸ್ಕೊಂಡು ಹೋಗಿದೆ, ಇಂಡಿಯಾ ಅಷ್ಟು ಜುಗಾಡ್ ದೇಶ ಎಲ್ಲೂ ಸಿಗಲ್ಲ ನಿಮಗೆ. ನೀವು ಸ್ವಿಝರ್ಲೆಂಡಲ್ಲಿ ಪೇಂಟ್ ಪ್ಯಾಕೆಟ್ ತೊಗೊಂಡು ಸ್ನಾನ ಯೂಸ್ ಮಾಡ್ತೀರಾ? ನಾವು ಮಾಡ್ತೀವಿ. ಅವ್ನು ಫೋನ್ ಕೊಡು ಅಂದೆ, ಫೋನ್ ಕೊಟ್ಟ, ಫೋನು ಕೇಸು ಸಪ್ರೇಟ್ ಮಾಡಿದೆ, ಖಾಲಿ ನನ್ನಲ್ಲಿ ಮನೆ ಆಸ್ತಿ ಪತ್ರ, 2 ಪ್ಯಾಕೆಟ್ 22 ರೂಪಾಯಿ, 2 ರೂಪಾಯಿ ಸಪ್ರೇಟ್ ಕಾಯಿನ್. ಜುಗಾಡ್ ಇಂಡಿಯಾದಲ್ಲಿ ಎಷ್ಟು ರಿಡಂಡೆನ್ಸಿ, ಅನವಶ್ಯಕತೆ ಇದೆ ಗೊತ್ತಾ ಇಂಡಿಯಾದಲ್ಲಿ, ಅನವಶ್ಯಕತೆ. ಜ್ಯೂಸ್ ಅಂಗಡಿ ಹತ್ರ ನಿಂತೀನಿ, ಒಬ್ಬ ಬಂದ, ಅಣ್ಣ ಜ್ಯೂಸ್ ಇದೆಯಾ? ಜ್ಯೂಸ್ ಅಂಗಡಿ ಕಡಲೆ ಜ್ಯೂಸ್ ಇದೆ, ಆ ಜ್ಯೂಸ್ ಇದೆ, ಯಾವ ಜ್ಯೂಸ್? ನಂದು 2 ಶೋ ಆಗಿದೆ ಅಷ್ಟೊತ್ತಿಗೆ. ನಾನು ಅದೇ ಜ್ಯೂಸ್ ಅಂಗಡಿಲಿ, ಅಣ್ಣ ಸಪೋಟ ಜ್ಯೂಸು ಸಕ್ಕರೆ ಬೇಡಂತೆ, ಉಪ್ಪ ಕೊಟ್ಟ, ಚೆನ್ನಾಗಿತ್ತು, ಟ್ರೈ ಮಾಡಿ ನೀವೊಂದು. ಸುಮ್ಮನೆ ರಿಟರ್ನ್ ಅನವಶ್ಯಕತೆ ಮಾತು ಗುರು ಎಲ್ಲದಕ್ಕೂ. ಮೊನ್ನೆ ಸುಮ್ಮನೆ ಬೆಂಗಳೂರಲ್ಲಿ ನಿಂತಿದ್ದೆ, ಟ್ರಾಫಿಕ್ ಜಾಸ್ತಿ ಅನ್ನಿಸ್ತು, ಬೆಂಗಳೂರು ಟ್ರಾಫಿಕ್, ಟ್ರಾಫಿಕ್ ಇದೆ, ವಾಪಸ್ ಹೋಗು. ಸರ್ ವಾಪಸ್ ಹೋಗ್ತಾ ಇದ್ದೀನಿ, ಟ್ರಾಫಿಕ್ ಇದೆ.
ಇಂಡಿಯಾದಲ್ಲಿ ಬೇರೆ ದೇಶದ ಆಹಾರನ ಸಿಕ್ಕಾಪಡೆ ಕ್ರಿಟಿಸೈಸ್ ಮಾಡ್ತೀನಿ, ನಂಗೆ ತುಂಬ ಇಷ್ಟ ಅದು. ಅದೇನು ಪಿಜ್ಜಾ ಪಿಜ್ಜಾ ಅಂತ ತಿಂತಾರೆ, ಪಿಜ್ಜಾ ಚಿಚಿ ಪಿಜ್ಜಾ ಚಿಚಿ ಪಿಜ್ಜಾ ಅಂತ ತಿಂತಾರೆ, ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ ಅದು. ಕೇಳಿದಿರಲ್ಲ, ಕೇಳಿದಿರಲ್ಲ, ಏನು ಛಿ ಚೆನ್ನಾಗಿರುತ್ತೆ, ನಾಯಿ ವಾಂತಿ ಅಲ್ಲ ಪಿಜ್ಜಾ, ಓ ಪಿಜ್ಜಾ ಅದೇನು ಪಿಜ್ಜಾ ಅಂತ ತಿಂತಾರೆ, ಛಿ ಕೇಳಿದಿರಲ್ಲ. ನಾವು ನೋಡಿ ಶಿಸ್ತಾಗಿ ಇಡ್ಲಿ ವಡೆ ತಿಂತೀವಿ, ಇಡ್ಲಿ ವಡೆ ನಮ್ಮ ನಾಯಿಗೂ ಅದೇ ಹಾಕೋದು ನಾವು, ಅದಕ್ಕೆ ನಾಯಿ ವಾಂತಿ ಮಾಡಿದ್ದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ತಲೆ ಬಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫೇವರೇಟ್ ಬೈಗುಳ ಯಾವುದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಂಗೇನು ಕೆಲಸ ಇಲ್ಲ, ನಾನು ಕಮೆಂಟ್ಸ್ ಓದ್ತಾ ಇರ್ತೀನಿ. ಹಾಗೆ ಇದು ಬರೀ ಫಸ್ಟ್ ವಿಡಿಯೋ, ಇನ್ನು 3-4 ವಿಡಿಯೋ ಬರೋದು ಬಾಕಿ ಇದೆ. ಮತ್ತೆ ಸಿಗುವ.